ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ. ಜೊಯ್ಡಾದಲ್ಲಿ ನಿಂತ ನೀರಾದ ಪ್ರವಾಸೋದ್ಯಮ, ರ್ಯಾಫ್ಟಿಂಗ್ ಮತ್ತು ಜಲಸಾಹಸ ಕ್ರೀಡೆಗಳಿಗೆ ಅವಕಾಶ ನೀಡುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ. ಜೊಯ್ಡಾ ತಾಲೂಕಿನ ಗಣೇಶ್ಗುಡಿಯಲ್ಲಿ ನಡೆಯುವ ರ್ಯಾಫ್ಟಿಂಗ್ ಮತ್ತು ಇತರೆ ಜಲಸಾಹಸ ಕ್ರೀಡೆಗಳು ಕಳೆದ 2 ತಿಂಗಳಿಂದ ಬಂದಾದ ಕಾರಣ ಜೊಯ್ಡಾ ದಾಂಡೇಲಿ ಭಾಗದಲ್ಲಿ ಪ್ರವಾಸೋದ್ಯಮ ಸಂಪೂರ್ಣ ಕುಸಿದಿದೆ. ಇದರಿಂದಾಗಿ ಈ ಭಾಗದಲ್ಲಿ ಕೆಲಸ ಮಾಡುವ ಸಾವಿರಾರು ಜನರು ಕೆಲಸವಿಲ್ಲದೆ ಸಮಸ್ಯೆ ಎದುರಿಸುತ್ತಿದ್ದು, ರ್ಯಾಫ್ಟಿಂಗ್ ಮತ್ತು ಇನ್ನಿತರ ಜಲಸಾಹಸ ಕ್ರೀಡೆಗಳಿಗೆ ಅವಕಾಶ ಮಾಡಿಕೊಡಬೇಕೆಂದು ಸ್ಥಳೀಯ ಯುವಕರು ಜಿಲ್ಲಾ ಆಡಳಿತಕ್ಕೆ ಹಾಗೂ ಪ್ರವಾಸೋದ್ಯಮ ಇಲಾಖೆಗೆ ಮನವಿ ಮಾಡಿದ್ದಾರೆ. ಜೊಯ್ಡಾ ತಾಲೂಕಿನಲ್ಲಿ 100 ಹೋಮ್ ಸ್ಟೇ ರಿಸಾರ್ಟ್ಗಳು ಇದ್ದು ಸದ್ಯ ಮಳೆಗಾಲವಾದ್ದರಿಂದ ಎಲ್ಲವೂ ಬಂದಾಗಿದೆ. ಅಲ್ಲದೆ ಸಿರೂರು ಗುಡ್ಡ ಕುಸಿತ ಮತ್ತು ಕೇರಳದ ವೈನಾಡು ಗುಡ್ಡ ಕುಸಿತ ದುರಂತದಿಂದ ಉತ್ತರ ಕನ್ನಡ ಜಿಲ್ಲಾ ಆಡಳಿತ ಎಲ್ಲ ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರು ಹೋಗುವುದನ್ನು ನಿಲ್ಲಿಸಿದೆ. ಸದ್ಯ ದಾಂಡೇಲಿ ಜೊಯ್ಡಾ ಭಾಗದಲ್ಲಿ ಮಳೆ ಕಡಿಮೆಯಾಗದೆ ಆದರೂ ಸಹಿತ ಸಿರೂರು ಗುಡ್ಡ ಕುಸಿತ ದುರಂತವನ್ನು ಆಧಾರವಾಗಿಟ್ಟುಕೊಂಡು ಜಿಲ್ಲಾ ಆಡಳಿತ ಬೇರೆ ಎಲ್ಲ ಪ್ರವಾಸೋದ್ಯಮ ಚಟುವಟಿಕೆಗಳಿಗೆ ನಿಷೇಧ ಹೇರಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂಬುದು ಈ ಭಾಗದ ಜನರ ಹಾಗೂ ಪ್ರವಾಸೋದ್ಯಮಿಗಳ ಪ್ರಶ್ನೆಯಾಗಿದೆ. ಜೊಯ್ಡಾ ದಾಂಡೇಲಿ ಭಾಗದಲ್ಲಿ ಪ್ರವಾಸೋದ್ಯಮ ನಿಂತ ಕಾರಣ ಇಲ್ಲಿನ ಅಂಗಡಿಗಳಿಗೆ ಹಾಗೂ ಹೋಟೆಲ್ಗಳಿಗೆ ಆದಾಯ ಕಡಿಮೆಯಾಗಿದೆ. ಈ ಭಾಗದಲ್ಲಿ ಪ್ರವಾಸೋದ್ಯಮ ನಡೆಯಬೇಕು ಎಂದಾದರೆ ರ್ಯಾಫ್ಟಿಂಗ್ ಮತ್ತು ಇತರೆ ಜಲ ಕ್ರೀಡೆಗಳು ಶುರುವಾದರೆ ಮಾತ್ರ ಪ್ರವಾಸಿಗರು ಈ ಭಾಗಕ್ಕೆ ಬರುತ್ತಾರೆ ಎಂಬುದು ಈ ಭಾಗದ ಜನರ ಮಾತಾಗಿದೆ. ಮೊದಲೇ ಹಿಂದುಳಿದ ತಾಲೂಕಾದ ಜೊಯ್ಡಾ ಸದ್ಯ ಪ್ರವಾಸೋದ್ಯಮದಿಂದ ಹೆಸರು ಮಾಡಿದೆ. ಆದರೆ ಸರ್ಕಾರ ಜಲಸಾಹಸ ಕ್ರೀಡೆಗಳಿಗೆ ನಿಷೇಧ ಹೇರಿದ್ದರಿಂದ ಜೊಯ್ಡಾ ಮತ್ತು ಹಿಂದಕ್ಕೆ ಸಾಗುತ್ತಿದೆ ಎಂದರೆ ತಪ್ಪಾಗಲಾರದು. ಈ ಬಗ್ಗೆ ಜಿಲ್ಲಾ ಆಡಳಿತ, ತಾಲೂಕು ಆಡಳಿತ, ಪ್ರವಾಸೋದ್ಯಮ ಇಲಾಖೆ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ರ್ಯಾಫ್ಟಿಂಗ್ ತಂಡದವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಶಿವ ಅಂತ. ಇಲ್ಲೇನು ನಿಂತಿದ್ದಾರಲ್ವಾ, ಇವರೆಲ್ಲರೂ ಖಾಲಿ ರಿವರ್ ಗೈಡ್ಸ್. ಆಲ್ಮೋಸ್ಟ್ ಇವ್ರು ಲೈಕ್ 10% ಗೈಡ್ಸ್ ಇದಾರೆ, ಇದಕ್ಕಿಂತನೂ ಜಾಸ್ತಿ ಗೈಡ್ಸ್ ಇದಾರೆ. ಪೂರಾ ಮೆಂಬರ್ಸ್ ಬಂದು ಆಕ್ಯುಪೈ ಮಾಡ್ಲಿಕ್ಕೆ ಆಗಿಲ್ಲ. ನಮ್ದು ಪ್ರಾಬ್ಲಮ್ ಏನಂದ್ರೆ ಎಲ್ಲ 2-3 ಮಂತ್ಸ್ ಇಂದ ಪೂರಾ ವಾಟರ್ ಸ್ಪೋರ್ಟ್ಸ್ ಬಂದಿದೆ. ನಾವೆಲ್ಲರೂ ವಾಟರ್ ಸ್ಪೋರ್ಟ್ಸ್ ಮೇಲೆ ಡಿಪೆಂಡ್ ಇರೋದು, ಹಂಗಂದ್ರೆ ಟೂರಿಸಂ ಮೇಲೆ ಡಿಪೆಂಡ್ ಇರೋದು. ಸೊ ನಮ್ಗೆ 2-3 ಮಂತ್ಸ್ ಇಂದ ಕೆಲಸ ಎಲ್ಲ ಏನೂ ಇಲ್ಲ. ನಮ್ಮ ಪ್ರಾಬ್ಲಮ್ ಏನಿದೆ, ನಮ್ಮ ಪ್ರಾಬ್ಲಮ್ ಏನಿದೆ, ಪೂರಾ ಏನು ಇನ್ಕಮ್ ಸೋರ್ಸ್ ಇಲ್ಲ ನಮಗೆ, ಬೇರೆದು ಇರೋದೇ ಈ ಟೂರಿಸಂ ಇನ್ಕಮು. ಸೊ ನಂದು ರಿಕ್ವೆಸ್ಟ್ ಏನಂದ್ರೆ ಗೌರ್ಮೆಂಟ್ ಮತ್ತೆ ಜಿಲ್ಲಾ ಆಡಳಿತದಿಂದ ಆದಷ್ಟು ಬೇಕು ಟೂರಿಸಂ ಆನ್ ಮಾಡ್ಬೇಕಂತ. ಸೊ ನಮ್ಗೆಲ್ಲ ಕೆಲಸ ಸಿಗ್ತದೆ, ನಮ್ದು ಇನ್ನೊಂದು ಇನ್ಕಮ್ ಸೋರ್ಸ್ ಸ್ಟಾರ್ಟ್ ಆಗ್ತದೆ, ಇಲ್ಲಾಂದ್ರೆ ನಾವೆಲ್ಲ ಹೀಗೆ ಇರಬೇಕು. ಇದು ನಮ್ದಷ್ಟೇ ಪ್ರಾಬ್ಲಮ್ ಎಲ್ಲ, ಆಲ್ಮೋಸ್ಟ್ ನಮ್ಮ ಸುತ್ತಮುತ್ತ ಲೋಕಲ್ಸ್ ಅವ್ರದ್ದು ಪ್ರಾಬ್ಲಮ್ ಆಲ್ಮೋಸ್ಟ್. ಲೈಕ್ ಎಲ್ಲ ಅಂಗಡಿನೂ ಬಂದಿದೆ, ಎಲ್ಲ ಶಾಪ್ಸ್ ಬಂದಿದೆ. ಸೊ ಎಲ್ಲರೂ ಓಡಾಡ್ಲಿಕ್ಕೆ ಪ್ರಾಬ್ಲಮ್ ಇದೆ ಈ ಥರ. ಸೊ ಅದೇ ನಮ್ಮ ರಿಕ್ವೆಸ್ಟ್.